ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹೇಗಿದ್ದೀರಾ ಫ್ರೆಂಡ್ಸ್? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಉಷಾ ಫ್ಯಾಮಿಲಿ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ತೊಂಡೆಕಾಯಿ ಕರಿನ ಯಾವ ರೀತಿ ತುಂಬ ಈಸಿಯಾಗಿ ಇವರು ಟೇಸ್ಟಿಯಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಟ್ಟಿದ್ದೀನಿ. ನೀವು ನೋಡಿರ್ಬೋದು, ಮದುವೆ ಸಮಾರಂಭಗಳಲ್ಲಿ ತಿಂದಿರ್ಬೋದು, ಸೂಪರಾಗಿರುತ್ತೆ. ಅದೇ ರೀತಿ ನೀವು ಮನೇಲಿ ಯಾವ ರೀತಿ ಮಾಡ್ಕೋಬೋದು ಅಂತ ತೊಂಡೆಕಾಯಿ ಕರಿನ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಮೊದಲನೇದಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಫಸ್ಟ್ ನಾನು ತೊಂಡೆಕಾಯಿನ 4 ಭಾಗ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಒಂದು 1/2 ಟೇಬಲ್ಸ್ಪೂನ್ ಅಷ್ಟು ಅರಶಿನದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ತೊಂಡೆಕಾಯಿ ಮುಳುಗೋವಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಹಾಕ್ಬಿಟ್ಟು ಒಂದು ವಿಸಿಲ್ನ ಕೂಗಿಸಿ ನಿಮಗೆ ಕರೆಕ್ಟಾಗಿ ಬೆಂದಿರುತ್ತೆ ತೊಂಡೆಕಾಯಿ. ನೆಕ್ಸ್ಟ್ ಏನು ಇದಕ್ಕೆ ಮಸಾಲೆ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದಂತ ನೋಡ್ಕೊಂಬರೋಣ ಬನ್ನಿ. ಮೊದಲೇದಾಗಿ ನಾನು 1 ಟೇಬಲ್ಸ್ಪೂನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಅದೇ ಕ್ವಾಂಟಿಟಿಯಲ್ಲಿ 1/2 ಟೇಬಲ್ಸ್ಪೂನಷ್ಟು ನಾನು ಕಡಲೆಬೇಳೆ ತೊಗೊತಾ ಇದ್ದೀನಿ. ಹಾಗೆ 1/2 ಟೇಬಲ್ಸ್ಪೂನಷ್ಟು ನಾನು ಸಾಸಿವೆ ತೊಗೊತಾ ಇದ್ದೀನಿ. ಹಾಗೆ 1/2 ಟೇಬಲ್ಸ್ಪೂನಷ್ಟು ನಾನು ಜೀರಿಗೆ ತೊಗೊತಾ ಇದ್ದೀನಿ. ನೆನಪಿರಲಿ ಫ್ರೆಂಡ್ಸ್, ನಾನು 1/4 ಕೆಜಿಯಷ್ಟು ತೊಂಡೆಕಾಯಿಗೆ ಮಾಡುವಂತಹ ಮಸಾಲೆ ನೋಡಿ, 1/11 ಕಾಳಷ್ಟು ನಾನು ಮೆಂತ್ಯಕಾಳನ್ನು ತೊಗೊಂಡಿದ್ದೀನಿ. ಜೀರಿಗೆ, ಸಾಸಿವೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ. ಇದ್ರ ಜೊತೆಗೆ ನೀವು 1/4 ಟೇಬಲ್ಸ್ಪೂನಷ್ಟು ಧನಿಯಾ ಕಾಳನ್ನು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ 1 ಟೇಬಲ್ಸ್ಪೂನಷ್ಟು ನಾವು ಧನಿಯಾ ಪುಡಿ ಹಾಕ್ಕೊಂಡ್ರು ಕೂಡ ಆಗುತ್ತೆ. ಕಮ್ಮಿ ಉರಿಯಲ್ಲಿ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಖಾರಕ್ಕೆ 1/8 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರದ್ದು, ಹಾಗೆ 8 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದು ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಇವನ್ನ ನಾವು ಗ್ರೈಂಡ್ ಮಾಡಿಕೊಂಡು ಪೌಡ್ರ್ ಮಾಡ್ಕೋಬೇಕು. ಫಸ್ಟು ನೀರೇನು ಹಾಕಬಾರ್ದು, ಹಾಗೆ ಗ್ರೈಂಡ್ ಮಾಡಿಕೊಂಡು ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಗ್ರೈಂಡ್ ಮಾಡ್ತಾ ಇದ್ದೀನಿ, ನೀರೇನು ಹಾಕೋಂಗಿಲ್ಲ, ಫಸ್ಟು ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ 1 ಚಿಪ್ಪು ಕಾಯಿ ತುರಿನ ನಾನು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಉಬ್ಬಿದ್ದಾಯಿತು. ನೋಡಿ, ಇನ್ನೊಂದು ಚೂರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೈಸಾಗಿ ರುಬ್ಕೊಳ್ಳೋಣ. ನೋಡಿ, ಇವಾಗ ಕರೆಕ್ಟಾಗಿ ನಮಗೆ ಗ್ರೈಂಡ್ ಆಯಿತು. ಇವಾಗ 1-2 ಇಂಚಷ್ಟು ನಾನು ಹುಣಸೆಹಣ್ಣು ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೀನಿ. ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಸಾಸಿವೆ, ಎಣ್ಣೆ, ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ನಂತರ ನಾವು ರುಬ್ಬಿರೋ ಖಾರವನ್ನು ಹಾಕಿ 2-3 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಹುಣಸೆಹಣ್ಣು ನೆನೆಸಿದ್ವಲ್ಲ, ಅದನ್ನು ಚೆನ್ನಾಗಿ ರಸ ತೆಗೆದು ಸೇಮ್ ನಾವು ಖಾರ ಉರಿತಾ ಇದ್ವಲ್ಲ ಅದಕ್ಕೆ ಹಾಕ್ಕೊಂಬಿಡ್ಬೇಕು. ನೋಡಿ, ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ಖಾರ ಕೂಡ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿದೆ. ನಾವೆಲ್ಲ ಡ್ರೈ ರೋಸ್ಟ್ ಮಾಡಿದ್ವಲ್ಲ, ನಮಗೇನಷ್ಟು ಬೇಗ ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಬೇಗನೆ ಕ್ವಿಕ್ಕಾಗಿ ಆಗುತ್ತೆ. ಇವಾಗ ತೊಂಡೆಕಾಯಿ ಒಂದು ವಿಸಿಲ್ ಕೂಗಿಸ್ಕೊಂಡಿದ್ವಲ್ಲ, ಅದು ನೀರಿರುತ್ತಲ್ಲ, ನೀರೆಲ್ಲ ಬಗ್ಗಿಸ್ಬಿಟ್ಟು ಬರೀ ತೊಂಡೆಕಾಯಿ ಮಾತ್ರ ತೊಗೋಬೇಕಾಗುತ್ತೆ ನಾವು. ನೋಡಿ, ತೊಂಡೆಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕಾಗುತ್ತೆ, ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ಈ ಚಳಿಗಂತೂ ಸೂಪರಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ ನೋಡಿ. ಇವಾಗ ನೋಡಿ, ಇವಾಗ ನಾನು 1 ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಾವು ನೀರು ಬಗ್ಗಿಸ್ಕೊಂಡಿದ್ವಲ್ಲ 1 ವಿಸಿಲ್ ಕೂಗಿಸಿ ತೊಂಡೆಕಾಯಿನ, ಅದೇ ನೀರನ್ನು 1 ಲೋಟ ಅಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಉಪ್ಪನ್ನು ಇದ್ರ ಜೊತೆಗೆ ನಾನು 1 ಟೇಬಲ್ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ದನೆ ಇರೋರು ನೀವು ಮಾಮೂಲಿ ಡ್ರೈ ರೋಸ್ಟ್ ಮಾಡಿದ್ರಲ್ಲ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ, ಅದ್ರ ಜೊತೆಗೆ ಕೂಡ ನೀವು ಧನಿಯಾ ಕಾಳು ಕೂಡ 1/2 ಟೇಬಲ್ಸ್ಪೂನಷ್ಟು ಹಾಕಿ ರೋಸ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ಇದರಲ್ಲಿ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ 1/2 ಟೇಬಲ್ಸ್ಪೂನಷ್ಟು ಸೇಮ್ ಕ್ವಾಂಟಿಟಿಯಲ್ಲಿ. ಇವಾಗ ಫೈನಲಿ ನಮಗೆ ಕರಿ ರೆಡಿ ಆಯಿತು. ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಕೂಡ ಆ್ಯಡ್ ಮಾಡಿದ್ದೀನಿ. ನೋಡಿ, ಇವಾಗ ಆರಿದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಇದು. ಇವಾಗ ನಮಗೆ ಫೈನಲಿ ರೆಡಿ ಆಯಿತು ತೊಂಡೆಕಾಯಿ ಕರಿ ಯಾವ ರೀತಿ ಅಂತ.
ನೋಡ್ತಾ ಇರ್ಬೋದು ಸೂಪರಾಗಿ ಬಂದಿದೆ. ಇದು ಮಾಮೂಲಿ ಚಪಾತಿ, ಪೂರಿ, ರೋಟಿ ಮತ್ತು ರೈಸ್ ಜೊತೆಗೆ ತಿನ್ಬೋದು, ಮುದ್ದೆ ಜೊತೆಗೆ ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು, ಸಖತ್ತಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಸಿಂಪಲ್, ತುಂಬಾ ಟೈಮ್ ತೊಗೊಳ್ಳಲ್ಲ, ಸ್ವಲ್ಪನೇ ಟೈಮ್ ತೊಗೊಳುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.